ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ವಿತ್ ಸೌಮ್ಯ ಕನ್ನಡ. ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ಮೃದುವಾದ ಹಾಗೂ ಉಬ್ಬಿದ ಪೂರಿ ರೆಸಿಪಿ, ಜೊತೆಗೆ ದಿಢೀರಾಗಿ ಮಾಡುವಂತಹ ರುಚಿಯಾಗಿ ಆಲೂಗಡ್ಡೆ ಸಾಗು ರೆಸಿಪಿ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ಗೆ 3 ಕಪ್ ಗೋಧಿ ಹಿಟ್ಟು ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೇ 3 ಟೇಬಲ್ಸ್ಪೂನ್ ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಅಕಸ್ಮಾತ್ ಚಿರುಟಿ ರವೆ ಇಲ್ಲ ಅಂದರೆ ನಾರ್ಮಲ್ ಉಪ್ಪಿಟ್ಟು ರವೆ ಬರುತ್ತಲ್ಲ ಆ ರವೆನೇ ಒಂದು ಸ್ವಲ್ಪ ಮಿಕ್ಸಿಲಿ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಹಾಗೂ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ನಾರ್ಮಲ್ ರೂಮ್ ಟೆಂಪ್ರೇಚರ್ ಎಣ್ಣೆ, ಬಿಸಿ ಅಲ್ಲ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೂಚೂರೆ ನೀರು ಹಾಕ್ಕೊಳ್ತಾ ಹಿಟ್ಟು ಕಲಸ್ಕೋಬೇಕು. ಒಂದೇ ಸಲ ನೀರು ಜಾಸ್ತಿ ಹಾಕೋಬೇಡಿ. ಮತ್ತು ನಾವು ಚಪಾತಿ ಕಲಿಸ್ತೀವಲ್ಲ ತುಂಬ ಸಾಫ್ಟಾಗಿ, ಅಷ್ಟು ಸಾಫ್ಟಾಗೂ ಕಲಿಸ್ಬಾರ್ದು, ಇಲ್ಲ ತುಂಬ ಹಾರ್ಡಾಗೂ ಕಲಿಸ್ಬಾರ್ದು, ಮೀಡಿಯಮ್ ಕಲಿಸ್ಬೇಕು. ನೋಡಿ, ಮೀಡಿಯಮ್ ಆಗಿದೆ, ತುಂಬ ಸಾಫ್ಟಾಗೂ ಇಲ್ಲ ತುಂಬ ಹಾರ್ಡಾಗೂ ಇಲ್ಲ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಹಾಗೆ ಇಡೋಣ, ಸ್ವಲ್ಪ ಸೆಟ್ ಆಗಲಿ. ಯಾಕಂದರೆ ನಾವು ರವೆನೂ ಹಾಕಿದ್ದೀವಲ್ಲ, ಅದು ಸ್ವಲ್ಪ ಸಾಫ್ಟ್ ಆಗಬೇಕು. ಅಲ್ಲಿವರೆಗೂ ಆಲೂಗಡ್ಡೆ ಸಾಗು ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಾಣಲಿಗೆ 2-3 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1/2 ಚಮಚ ಸಾಸಿವೆ ಹಾಕ್ಕೊಂಡಿದ್ದೀನಿ, ಹಾಗೂ 1/2 ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 2 ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿನ ಫುಲ್ಲು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಅಂತೇನಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ 1 ಟೊಮೊಟೊ ಹಣ್ಣು ಸೇರಿಸ್ಕೊತಾ ಇದ್ದೀನಿ. ಒಂದೇ 1 ಟೊಮೊಟೊ ಹಣ್ಣು ಸಾಕು. ಈ ಆಲೂಗಡ್ಡೆ ಪಲ್ಲಿಕೆಲ್ಲ ಜಾಸ್ತಿ ಟೊಮೊಟೊ ಹಣ್ಣು ಇಡ್ಸಲ್ಲ, ಇಲ್ಲಾಂದ್ರೆ ಹುಳಿ ಹುಳಿ ಆಗಿಬಿಡುತ್ತೆ. ಹಾಗೂ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು 1 ದಪ್ಪಮೆಣಸಿನ್ಕಾಯಿನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ದಪ್ಪಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಒಳ್ಳೆ ಫ್ಲೇವರ್ ಬರುತ್ತೆ. ಈಗ ಸ್ವಲ್ಪ ಟೊಮೊಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1/2 ಟೀಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. 1/2 ಟೀಸ್ಪೂನ್ಗಿಂತನೂ ಕಮ್ಮಿ ಹಾಕ್ಕೊಳ್ಳಿ, ತುಂಬ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಜೊತೆಗೆ 1 ಟೀಸ್ಪೂನ್ ಅಚ್ಚಕಾರದ ಪುಡಿ, ಅರ್ಶಿನದ ಪುಡಿ 1/2 ಚಮಚ, ಮತ್ತು ಗರಂ ಮಸಾಲ ಪುಡಿ 1/2 ಟೀಸ್ಪೂನು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಎಲ್ಲನೂ ಹಾಕ್ಕೊಂಡು 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಲ್ಲ, ಅದರ ಹಸಿ ವಾಸನೆನೂ ಹೋಗಬೇಕು. ಇಷ್ಟೇ ಮಸಾಲೆ, ಜಾಸ್ತಿ ಮಸಾಲೆ ಏನಿಲ್ಲ, ಇದರಲ್ಲೇ ಒಳ್ಳೆ ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಬೇಯಿಸಿರೋಂತಹ ಆಲೂಗಡ್ಡೆ ಸೇರಿಸ್ಕೊಳ್ಳೋಣ. 4 ಆಲೂಗಡ್ಡೆನ ಬೇಯಿಸ್ಕೊಂಡು ಈ ಥರ ರಫ್ ಆಗಿ ಪುಡಿ ಮಾಡ್ಕೊಂಡಿದ್ದೀನಿ, ಫುಲ್ಲು ಕಂಪ್ಲೀಟಾಗಿ ಮ್ಯಾಶ್ ಮಾಡ್ಕೊಂಡಿಲ್ಲ. ಈ ಥರ ಆಲೂಗಡ್ಡೆನೂ ಸಿಕ್ಕಬೇಕು ಸ್ವಲ್ಪ. ಇವಾಗ ಇದ್ರ ಜೊತೆಗೇ ನೀರು ಸೇರಿಸ್ಕೊತಾ ಇದ್ದೀನಿ. ನೀರು 1 ರಿಂದ 1.5 ಕಪ್ ನೀರು ಸೇರಿಸ್ಕೋಬೋದು. ನೀರೆಲ್ಲ ಹಾಕಿದ್ಮೇಲೆ ಒಂದ್ಸಲ ಉಪ್ಪು ಚೆಕ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1-2 ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಮತ್ತು ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಕುಕ್ ಮಾಡ್ಕೋಬೇಕು. ಐದು ನಿಮಿಷ ಆಗಿದೆ. ಇವಾಗ ಆಲೂಗಡ್ಡೆ ಸಾಗು ರೆಡಿಯಾಗಿದೆ. ಇದು ತಣ್ಣಗಾಗ್ತಾ ಆಗ್ತಾ ಏನಂದರೆ ಸ್ವಲ್ಪ ಗಟ್ಟಿಯಾಗಿ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರೆಡಿಯಾಗಿದೆ ಇದು. ಇವಾಗ ಪೂರಿ ಮಾಡ್ಕೊಳ್ಳೋಣ. ಹಿಟ್ಟು ಚೆನ್ನಾಗಿ ಸೆಟ್ ಆಗಿದೆ, ಕರೆಕ್ಟಾಗಿದೆ. ತುಂಬ ಸಾಫ್ಟಾಗೂ ಇಲ್ಲ ತುಂಬ ಹಾರ್ಡಾಗೂ ಇಲ್ಲ, ಪೂರಿ ಮಾಡೋಕ್ಕೆ ಕರೆಕ್ಟಾಗಿದೆ. ಈಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ಇಷ್ಟು ಉಂಡೆ ಕಟ್ಕೊಂಡಿದ್ದೀನಿ ನೋಡಿ. ಇಷ್ಟು ಪೂರಿ ಇವಾಗ ಮಾಡ್ತೀನಿ. ಮಿಕ್ಕಿದ ಹಿಟ್ಟನ್ನ ಈ ಥರ ಮುಚ್ಚಿಡಬೇಕು, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ. ಲಟ್ಸೋಕ್ಕೆ ಮುಂಚೆ ಈ ಥರ ಸ್ವಲ್ಪ ಡ್ರೈ ಫ್ಲೋರ್ನ ಉರಿಸ್ಕೊಂಡು ಲಟ್ಸ್ಕೋಬೇಕು. ತುಂಬ ಜೋರಾಗಿ ಪ್ರೆಸ್ ಮಾಡ್ಕೊಂಡು ಲಟ್ಟಿಸ್ಬಾರ್ದು ಪೂರಿನ, ಇಲ್ಲಾಂದರೆ ಕ್ಲೀನಾಗಿ ಉಬ್ಬಲ್ಲ. ಲೈಟಾಗಿ ಈ ಥರ ತಿರುಗಿಸ್ತಾ ನೋಡಿ, ಈ ಥರ ಒಂದೇ ಡೈರೆಕ್ಷನಲ್ಲಿ ಲಟ್ಟಿಸ್ಕೋಬೇಕು. ಮತ್ತು ಸ್ವಲ್ಪ ದಪ್ಪಕ್ಕೆ ಲಟ್ಟಿಸ್ಬೇಕು, ತುಂಬ ತಳ್ಳೆ ಮಾಡೋಕ್ಕೆ ಹೋಗಬಾರ್ದು ಹಪ್ಪಳ ಥರ. ಮತ್ತು ಸೈಡ್ ಸೈಡ್ ಕಾರ್ನರ್ಸ್ ಎಲ್ಲ ಇದೆಯಲ್ಲ, ಅದು ಈವನ್ ಆಗಿರಬೇಕು, ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳೆ ಇರಬಾರ್ದು. ನೋಡಿ, ಲಟ್ಸ್ ಆಗಿದೆ.
ಇದೇ ರೀತಿ ಎಲ್ಲ ಪೂರಿನ ನೀವು ಲಟ್ಸಿಟ್ಬಿಟ್ಟು ಒಂದೊಂದ್ಸತಿ ಆಮೇಲೆ ಒಂದೊಂದ್ಸತಿ ಮಾಡ್ಬೋದು. ನೋಡಿ ಇಷ್ಟಪ್ಪ ಇರಬೇಕು. ಈ ಪೂರಿ ಮಾಡ್ಕೊಳ್ಳೋಣ. ಪೂರಿ ಮಾಡ್ಕೊಳ್ಳೋಕ್ಕೆ ಮುಂಚೆ ಎಣ್ಣೆನ ತುಂಬ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಬಿಸಿ ಎಣ್ಣೆಗೆ ನಾವು ಪೂರಿ ಹಾಕ್ಕೋಬೇಕು. ನಾವು ಲಟ್ಸಿರೋ ಪೂರಿನ ಹಾಕ್ಕೊಂಡು ನಿಧಾನವಾಗಿ ಈ ಥರ ನೋಡಿ ಪ್ರೆಸ್ ಮಾಡಬೇಕು. ತುಂಬ ಜೆಂಟ್ಲಿಯಾಗಿ ಮೇಲುಗಡೆ ಈ ಥರ ನಾವು ಪ್ರೆಸ್ ಮಾಡಿದಾಗ ಈ ಥರ ಉಬ್ಬುತ್ತೆ. ಲಟ್ಸೋದ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನೀಟಾಗಿ ಲಟ್ಸಿದ್ರೆ ಕ್ಲೀನಾಗಿ ಉಬ್ಬುತ್ತೆ. ಒಂದು ಸೈಡ್ ಬೆಂದಮೇಲೆ ಇನ್ನೊಂದ್ಸರಿ ತಿರುಗಿಸ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಡೆನೂ ನಾವು ಬೇಯಿಸ್ಕೋಬೇಕು. ಇದಾಗಿದೆ. ಇದನ್ನ ತೆಕ್ಕೊಳ್ಳೋಣ. ಇದೇ ರೀತಿ ಮಿಕ್ಕಿದ ಪೂರಿನ ಮಾಡ್ಕೊಳ್ಳೋಣ. ಮೃದುವಾಗಿ ಹಾಗೂ ಉಬ್ಬಿದ ಪೂರಿ ರೆಡಿಯಾಗಿದೆ. ಜೊತೆಗೆ ರುಚಿಯಾಗಿ ದಿಢೀರಾಗಿ ಮಾಡಿರುವಂಥ ಆಲೂಗಡ್ಡೆ ಸಾಗು ಕೂಡ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.